ಏತ ನೀರಾವರಿ ಯೋಜನೆ ಕುಷ್ಟಗಿ ಮತ್ತು ಯಲಬುರ್ಗಾ ಜನತೆಯ ರೈತರಿಗೆ ಸೌಭಾಗ್ಯವಾಗಿದ್ದು, ಆದರೆ 105 ಕೋಟಿ ಕೊಪ್ಪಳ ಕೃಷ್ಣಾ ಬಿ ಸ್ಕೀಮ್ ಕೆರೆ ತುಂಬಿಸುವ ಯೋಜನೆ ಕಾಮಗಾರಿ ಉತ್ತಮ ಗುಣಮಟ್ಟದ ಕಾಮಗಾರಿ ನಡೆಸದೆ ಮರಳಿನಲ್ಲಿ ಮಣ್ಣು ಮಿಶ್ರಿತ ಮರಳನ್ನು ಕಲಿಸಿ ಕಾಮಗಾರಿಯನ್ನು ನಡೆಸಲಾಗುತ್ತಿದ್ದು, ಕೊಪ್ಪಳ ಏತ ನೀರಾವರಿ ಕೆರೆ ತುಂಬಿಸುವ ಯೋಜನೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಿಂದ ನಡೆಯುತ್ತದೆ ಎಂದು ಕಲಾಲಬಂಡಿ ಮತ್ತು ಕೃಷ್ಣಾ ಬಿ ಸ್ಕೀಂ ಯೋಜನೆ ಜಾಕವಾಲ್ ಹತ್ತಿರ ಇರುವ ಸುತ್ತಮುತ್ತಲಿನ ರೈತರು ಆರೋಪಿಸಿದ್ದಾರೆ. ನಿಧಾನವಾಗಿ ನಡೆಯುತ್ತಿರುವ ಕಾಮಗಾರಿಗೆ ಕೃಷ್ಣಾ ಬಿ ಸ್ಕೀಂ ಅಧಿಕಾರಿಗಳು ಮಣ್ಣು ಮಿಶ್ರಿತ ಮರಳನ್ನು ಮಿಶ್ರಣ ಮಾಡಿ ಕಳಪೆ ಕಾಮಗಾರಿಯನ್ನು ಮಾಡುತ್ತಿದ್ದಾರೆ. ಕೊಪ್ಪಳ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಇವತ್ತು ತಾವೆಲ್ಲ ನೋಡ್ತಕ್ಕಂಥ ಕಾಮಗಾರಿ ನಡೆದಿರ್ತಕ್ಕಂಥದ್ದು ಭಾಳಷ್ಟು ನಿಧಾನಗತಿಯಲ್ಲಿ ಈ ಕಾಮಗಾರಿ ನಡೆಯೋದ್ರ ಜೊತೆಗೆ ಇಲ್ಲಿ ಉಪಯೋಗ ಮಾಡ್ತಕ್ಕಂಥ ಸ್ಯಾಂಡು ಮತ್ತು ಮೆಟಲ್ ಸರಿಯಾದಂಥ ರೀತಿಯಲ್ಲಿ ಇರದೇ ಇರೋದರಿಂದ ನಿನ್ನಿನ ದಿವಸ ನಾನು ನಮ್ಮ ಇಲಾಖಾ ಅಧಿಕಾರಿಗಳಾದಂಥ ಮುಖ್ಯ ಅಭಿಯಂತರರು, ಕಾರ್ಯನಿರ್ವಾಹಕ ಅಭಿಯಂತರರು, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಮತ್ತು ಅಭಿಯಂತರರು ಇಷ್ಟೆಲ್ಲ ಜನರನ್ನ ಇಲ್ಲಿ ಬರಲಿಕ್ಕೆ ಹೇಳಿ ಅವ್ರನ್ನು ಕೂಡ ಇದನ್ನೆಲ್ಲ ತೋರಿಸಿ ಕಳಪೆ ಸಾಮಗ್ರಿಗಳನ್ನು ಉಪಯೋಗ ಮಾಡಿ ಈ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಸರಿಯಾದಂಥದ್ದಲ್ಲ. ಇದು ಮುಂದಿನ ದಿನಮಾನದಲ್ಲಿ ಭಾಳಷ್ಟು ದಿವಸ ಈ ಕಾಮಗಾರಿ ಉಪಯೋಗ ನಮ್ಮ ನಾಡಿನ ಜನತೆಗೆ ಆಗಬೇಕಾಗಿರ್ತಕ್ಕಂಥದ್ದು ಸರಿಯಾದದ್ದು ಆಗಿಲ್ಲ ಅಂಥೇಳಿ ಈ ಭಾಗದ ಅನೇಕ ಯುವ ಮಿತ್ರರು ಮತ್ತು ಸಾರ್ವಜನಿಕರು ನನ್ನ ಗಮನಕ್ಕೆ ತಂದಿದ್ದರು. ಯಾಕೆಂದರೆ ನಾನು ಕೂಡ ಕೋವಿಡ್ ಬಾಧೆಗೊಳಗಾಗಿ 2 ತಿಂಗಳ ಪರ್ಯಂತರ ಈ ಕಡೆ ನನಗೆ ಬರಲಿಕ್ಕಾಗಿರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಮತ್ತೆ ಪುನಃ ನಿನ್ನೇ ನಾನು ಹೇಳಿ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಕಳಪೆ ಕಾಮಗಾರಿಗಳನ್ನು ನಾವು ಮಾಡೋದಿಲ್ಲ ಮತ್ತು ಕಳಪೆ ಸಾಮಗ್ರಿಗಳನ್ನು ಬಳಸೋದಿಲ್ಲ ಅಂಥೇಳಿ ಮುಖ್ಯ ಅಭಿಯಂತರರಾದಂಥ ರಂಗರಾಮ್ ಅವರು ನನಗೆ ಇಲ್ಲಿನೇ ಮಾತಾಡಿ ಹೋಗಿದ್ದರು. ಆದರೆ ಮತ್ತೆ ಇವತ್ತು ರಾತ್ರಿನೇ ಈ ರೀತಿ ಕಳಪೆ ಮಟ್ಟದ ಸಾಮಗ್ರಿಗಳನ್ನು ತಂದು ಹಾಕಿರ್ತಕ್ಕಂಥದ್ದನ್ನು ನಮ್ಮ ಈ ಭಾಗದ ಅನೇಕ ಮಿತ್ರರು ಬೆಳಗ್ಗೆ ಫೋನ್ ಮಾಡಿದ್ದರಿಂದ ನಾನು ಬರಬೇಕಾಗಿತ್ತು. ತಾವೇ ಇವತ್ತು ವರದಿಗಾರರೇ ಇದನ್ನು ನನಗೆ ಮಾಹಿತಿ ಕೊಟ್ಟು ನಾವು ಇಲ್ಲಿ ಬಂದಿದ್ದೇವೆ, ತಾವು ಕೂಡ ಬಂದರೂ ಒಳ್ಳೆಯದು ಅನ್ನೋ ಮಾತನ್ನು ಹೇಳಿದಿರಿ. ಅದಕ್ಕಾಗಿ ನಾನು ಬಂದು ಈ ಒಂದು ಸ್ಥಳ ಪರೀಕ್ಷೆ ವೀಕ್ಷಣೆ ಮಾಡಿದಾಗ ಇದು ಕಳಪೆ ಅಂತ ನನಗೆ ಕಂಡು ಬಂದಿದೆ. ಆದ್ದರಿಂದ ನಾನು ಇಲಾಖಾ ಅಧಿಕಾರಿಗಳಿಗೆ ಮತ್ತೊಮ್ಮೆ ಇದ್ರ ಬಗ್ಗೆ ವಿನಂತಿ ಮಾಡಿಕೊಳ್ತೇನೆ. ಈ ರೀತಿ ಕಳಪೆ ಸಾಮಗ್ರಿಗಳು ಪಾಂಡವಾಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಪೋಷಣ್ ಅಭಿಯಾನ ಕಾರ್ಯಕ್ರಮ ಅಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮೇಲ್ವಿಚಾರಕಿಯರಿಗೆ ಸ್ಮಾರ್ಟ್ಫೋನ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಶಾಸಕ ಸಿಎಸ್ ಪುಟ್ಟರಾಜು ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ನಂತರ ಯೋಜನೆ ಅಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮೇಲ್ವಿಚಾರಕರಿಗೆ ಸ್ಮಾರ್ಟ್ಫೋನ್ ವಿತರಿಸಿದರು. ಸಮಾರಂಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ರಾಮಮೂರ್ತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಹೇಶ್, ಸಿಡಿಪಿಒ ನವೀನ್, ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶ್ಯಾದನಹಳ್ಳಿ ಚಲುವರಾಜು, ಸಹಕಾರ ಯೂನಿಯನ್ ಅಧ್ಯಕ್ಷ ನಿಂಗೇಗೌಡ, ಟಿಎಪಿಸಿಎಂಎಸ್ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಅನೇಕ ಗಣ್ಯರಿದ್ದರು. ಸಮಾಜ ಸೇವೆಯನ್ನು ಉಸಿರಾಗಿಸಿಕೊಂಡಿರುವ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ರಾಷ್ಟ್ರ ಮತ್ತು ಸಮಾಜದ ಬಹುದೊಡ್ಡ ಸಂಪತ್ತು ಆಗಿದ್ದಾರೆ ಎಂದು ಬಸವ ಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟಣ ದೇವರು ಹೇಳಿದರು. ಬಾಲ್ಕಿ ತಾಲೂಕಿನ ಕರ್ ಡ್ಯಾಳ ಚನ್ನಬಸವೇಶ್ವರ ಗುರುಕುಲದಲ್ಲಿ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ಬೀದರ್ ವತಿಯಿಂದ ಆಯೋಜಿಸಿದ ಡಾಕ್ಟರ್ ವೀರೇಂದ್ರ ಹೆಗಡೆಯವರ 73ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ದತ್ತು ಕೇಂದ್ರದ ಸುದೈವಿ ಅನಾಥ ಮಕ್ಕಳಿಗೆ ಸ್ವೆಟರ್, ಬೆಡ್ಶೀಟ್, ಚಾಪೆ ಮುಂತಾದವುಗಳನ್ನು ಇರುವ ಕಿಟ್ ವಿತರಣೆ ಮಾಡಿ ಮಾತನಾಡಿದರು. ಎಡದ ಕೈಯಲ್ಲಿ ಲಿಂಗ ಪೂಜೆ, ಬರದ ಕೈಯಲ್ಲಿ ಜಂಗಮ ಪೂಜೆ ಅನ್ನುವ ಹಾಗೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ದೇವರ ಸೇವೆ ಜೊತೆಗೆ ಸಮಾಜದ ಸೇವೆಯನ್ನು ಬದುಕಾಗಿಸಿಕೊಂಡಿದ್ದಾರೆ. ಸಮಾಜಕ್ಕೆ ಕಾಲಕಾಲಕ್ಕೆ ಉತ್ತಮ ಮಾರ್ಗದರ್ಶನ ನೀಡುತ್ತಿದ್ದಾರೆ.
ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜಿಲ್ಲಾ ಯೋಜನೆ ಅಧಿಕಾರಿ ಉಮಾರಬ್ಬ ಹಾಗೂ ಬಾಲ್ಕಿ ತಾಲೂಕಿನ ಯೋಜನಾಧಿಕಾರಿ ಮಹಾಂತೇಶ್, ಡಿವೈಎಸ್ಪಿ ಡಾಕ್ಟರ್ ದೇವರಾಜ್, ಸೋಮನಾಥ್ ಅಸ್ತುರೆ ಹಾಗೂ ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕಿನ ಯೋಜನೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸೇವೆ, ಇನ್ನೊಂದು ಕಡೆ ಸಮಾಜ ಸೇವೆ, ಜಂಗಮ ಸೇವೆ, ಸಮಾಜ ಸೇವೆ, ಈ ಎರಡನ್ನ ಬದುಕಿನುದ್ದಕ್ಕೂ ಚಾಚು ತಪ್ಪದೆ ನಡೆಸಿ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಅಖಂಡ ಭಾರತದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಅವರು ಬೆಳೆದಿಲ್ಲ. ಜಿಲ್ಲೆ ಪಾಂಡವಾಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ನಡೆದ ಪ್ರಸಂಗವಿದು. ಕೆಡಿಪಿ ಸಭೆ ಪ್ರಾರಂಭವಾಗಿ ಗಂಟೆಗಟ್ಟಲೆ ಆಗಿದ್ದರೂ ಸಭೆಗೆ ಅಬಕಾರಿ ಇಲಾಖೆಯ ಯಾವೊಬ್ಬ ಅಧಿಕಾರಿಗಳು ಬಾರದ ಹಿನ್ನೆಲೆಯಲ್ಲಿ ದೂರವಾಣಿ ಮೂಲಕ ಅಬಕಾರಿ ಡಿಸಿಗೆ ಕರೆ ಮಾಡಿ ಶಾಸಕ ಸಿಎಸ್ ಪುಟ್ಟರಾಜು, ಕೆಡಿಪಿ ಸೇರಿದಂತೆ ಯಾವುದೇ ಸಭೆಗೆ ನಿಮ್ಮ ಇಲಾಖೆ ಅಧಿಕಾರಿಗಳು ಬರುವುದಿಲ್ಲ ಎಂದರು. ಅದಾದ 15 ನಿಮಿಷದ ಬಳಿಕ ಹಾಜರಾದ ಅಬಕಾರಿ ನಿರೀಕ್ಷಕಿ ಶೈಲಜಾ ಅವರನ್ನು ಶಾಸಕರು ಮೇಲಿನಂತೆ ಪ್ರಶ್ನೆ ಮಾಡಿದರಲ್ಲದೆ, ಎಷ್ಟು ಪೆಟ್ಟಿ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡಲಾಗುತ್ತಿದೆ, ಎಷ್ಟು ಅಂಗಡಿ ಮೇಲೆ ದಾಳಿ ಮಾಡಿದ್ದೀರಿ, ಸಭೆಗೆ ತಿಳಿಸಿ ಎಂದರು. ದೆಹಲಿಯಲ್ಲಿ ಪ್ರತಿಭಟನೆ ತೆರಳುತ್ತಿದ್ದ ಪಂಜಾಬ್, ಹರಿಯಾಣ ಸೇರಿದಂತೆ 6 ರಾಜ್ಯಗಳ ರೈತರ ಮೇಲೆ ಕೇಂದ್ರ ಸರ್ಕಾರ ಪೊಲೀಸ್ ಮೂಲಕ ದೌರ್ಜನ್ಯ ಎಸಗುತ್ತಿದ್ದು, ಪ್ರತಿಭಟನೆಯ ಹಕ್ಕನ್ನೇ ಕಿತ್ತುಕೊಳ್ಳುವ ಹಂತಕ್ಕೆ ತಲುಪಿರುವ ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಿ ನಾಳೆ ಪಾಂಡವಾಪುರ ರೈತ ಸಂಘ ಹಾಗೂ ಐಕ್ಯ ಹೋರಾಟ ಸಮಿತಿಯಿಂದ ಪ್ರತಿಭಟನೆ. ಮಂಡ್ಯ ಜಿಲ್ಲೆ ಪಾಂಡವಾಪುರ ಫೈವ್ ಲೈಟ್ ಸರ್ಕಲ್ನಲ್ಲಿ ಶ್ರೀರಂಗಪಟ್ಟಣ ಜೀವರ್ಗೆ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ ಐಕ್ಯ ಸಮಿತಿ ಹೋರಾಟಗಾರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ, ತಾಲೂಕು ಅಧ್ಯಕ್ಷ ಹರೀಶ್ ಚಿಕ್ಕಾಡೆ, ಪ್ರಧಾನ ಕಾರ್ಯದರ್ಶಿ ಕಿನ್ನಾಳು ವಿಜಯ್ ಕುಮಾರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಟಿ ಗೋವಿಂದೇಗೌಡ ಇತರರಿದ್ದರು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಜನ ದಂಗೆ ಇದ್ರು. ಅಂತ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈ ಎಲ್ಲ ಕಾನೂನುಗಳಿರ್ಬೋದು, APMC ಇರ್ಬೋದು, ಕೃಷಿ ಏನು ನಮ್ಮ ಕಾರ್ಮಿಕ ಕಾಯ್ದೆ ಇರ್ಬೋದು, ವಿದ್ಯುತ್ ಕಾಯ್ದೆ ಇರ್ಬೋದು, ಅಥವಾ ರೈಲ್ವೆ ಖಾಸಗೀಕರಣ ಕಾಯ್ದೆ ಇರ್ಬೋದು, ಈ ಎಲ್ಲ ಕಾಯ್ದೆಗಳನ್ನ ಸುಗ್ರೀವಾಜ್ಞೆ ತಂದಿರತಕ್ಕಂಥ ಎಲ್ಲ ಕಾಯ್ದೆಗಳನ್ನ ಧಿಕ್ಕರಿಸಲಿಕ್ಕೆ ಈ ರೈತರು ದಂಗೆ ಹೇಳ್ತಾರೆ, ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದ್ದರಿಂದ ಈ ಚಳುವಳಿಗೆ